ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು, ಮೊದಲಿಗೆ 1/2 ಕಪ್ ಹೆಸರುಬೇಳೆ ತಗೊಂಡಿದ್ದೀನಿ, 1/2 ಕಪ್ ಸಬ್ಬಕ್ಕಿ, 1/4 ಕಪ್ ಕೊಬ್ಬರಿ. ಇದು ಒಣಕೊಬ್ಬರಿ ಏನಾದರೂ ತಗೋಬಹುದು, ನಾನು ಹಸಿ ಕೊಬ್ಬರಿ ತಗೊಂಡಿದ್ದೀನಿ. 1 ಕಪ್ ಮುದ್ದೆ ಬೆಲ್ಲ ತಗೊಂಡಿದ್ದೀನಿ. ಇದನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ ನಾನು. ಇಷ್ಟು ಲೇಟ್ ಆಗುತ್ತೆ ನೋಡಿ, ಏನ್ ಪಾಪಸ್ ತೋರಿಸಿದ್ರೆ. ಒಂದು 3 ಟೀಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ, ಒಂದ್ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದ್ ನೆನೆಸೋದ್ರಿಂದ ಸ್ವಲ್ಪ ಮೃದು ಆಗುತ್ತೆ, ರುಬ್ಬೇಕಾದ್ರೆ ಬೇಗ ಗ್ರೈಂಡ್ ಆಗುತ್ತೆ. ತುಪ್ಪ ಮತ್ತೆ 4 ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ನೀರಿಟ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ಸಬ್ಬಕ್ಕಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದು 5 ನಿಮಿಷ ಬೇಯಬೇಕು. ಇದು ಬೆಂದ ನಂತರ ಹೆಸರುಬೇಳೆ ಹಾಕೋತೀನಿ. ಸಬ್ಬಕ್ಕಿ ಬೆಂದಿದೆ, 1/2 ಬೆಂದಿದೆ, ಹೆಸರುಬೇಳೆ ಹಾಕೊಳ್ಳೋಣ. ಸ್ವಲ್ಪ ಬೇಯಬೇಕು, ಸ್ವಲ್ಪ ಬೆಂದ ನಂತರ ಈಗ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಇದಕ್ಕೆ ಕೊಬ್ಬರಿ ಮತ್ತೆ ಗಸಗಸೆನ ಹಾಕಿ ರುಬ್ಕೊಳ್ಳೋಣ. ಕೊಬ್ಬಿಸಿಟ್ಟಿರೋ ಅಂತ ಗಸಗಸೆ ಹಾಕ್ತಾ ಇದ್ದೀನಿ. ಒಂದೆರಡು ಗೋಡಂಬಿ ಮತ್ತೆ ಒಂದೆರಡು ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಕೊಬ್ಬರಿ ಇನ್ನೂ ಸ್ವಲ್ಪ ಫೈನ್ ಆಗಿ ಪೇಸ್ಟ್ ಆಗ್ಬೇಕು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಇನ್ನು ಸ್ವಲ್ಪ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಕೊಬ್ಬರಿ ಗಸಗಸೆ ಪೇಸ್ಟ್ ರೆಡಿ ಆಗಿದೆ ನೋಡಿ. ಹೆಸರುಬೇಳೆ ಬೇಯ್ತಾ ಇದೆ, ಇನ್ನು ಸ್ವಲ್ಪ ಬೇಯಬೇಕಿದು. 1/2 ಬೆಂದಿದೆ, ಇನ್ನು ಸ್ವಲ್ಪ ಬೇಯಬೇಕು ನೋಡಿ. ಸಬ್ಬಕ್ಕಿ ಇಷ್ಟೇ ಇರಬೇಕು, ಇದಕ್ಕಿಂತ ತುಂಬ ಬೆಂದ್ಬಿಟ್ರೆ ಹೆಸರುಬೇಳೆ ಬೇಯಷ್ಟರಲ್ಲಿ ತುಂಬ ಮೆತ್ತಗಾಗ್ಬಿಡುತ್ತೆ, ಫುಲ್ ಎಲ್ಲ ಕರ್ಕೋಗ್ಬಿಡುತ್ತೆ. ಅದರಿಂದ ಇಷ್ಟೇ ಇರಬೇಕು. ಈ ಹಂತದಲ್ಲಿ ಹೆಸರುಬೇಳೆ ಹಾಕಿ ಸ್ವಲ್ಪ ಬೇಯಿಸ್ಬೇಕು. ಹೆಸರುಬೇಳೆ ಇನ್ನು ಸ್ವಲ್ಪ ಬೇಯಬೇಕು. ಇದು ಕಡಿಮೆ ಫ್ಲೇಮ್ ಮಾಡಿ ಸ್ವಲ್ಪ ಮುಚ್ಚಿಟ್ಕೊತಾ ಇದ್ದೀನಿ. ಬೇಗ ಬೇಯುತ್ತೆ, ನೀರಿನ್ನು ಬೇಕಾಗುತ್ತೆ ಇದಕ್ಕೆ. ಅದಕ್ಕೆ ಸ್ವಲ್ಪ ಕಾಯಿ ಇಟ್ಕೊತಾ ಇದ್ದೀನಿ, ಸ್ವಲ್ಪ ನೀರು ಕಾಯಿಲ್ಲ ನೋಡಿ. ಈಗ ಹೆಸರುಬೇಳೆ ಸಬ್ಬಕ್ಕಿ ಹದವಾಗಿ ಬೆಂದಿದೆ, ಅಷ್ಟು ಬೆಂದ್ರೆ ಸಾಕು. ಆದರೆ ಇದನ್ನು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಅದರಿಂದ ಈ ಪಾತ್ರೆಯಲ್ಲಿ ಮಾಡಿದ್ರೂ ತುಂಬ ರುಚಿಕರ ಮತ್ತು ಹದವಾಗಿ ಬೇಯುತ್ತೆ. ಈ ಹಂತದಲ್ಲಿ ಈಗ ನಾನು ರುಬ್ಬಿರೋ ಮಿಶ್ರಣನ ಹಾಕೋತಾ ಇದ್ದೀನಿ. ಈಗ ಬೆಲ್ಲ ಹಾಕ್ತಾ ಇದ್ದೀನಿ, ಪುಡಿ ಮಾಡಿಟ್ಟಿರೋ ಅಂಥ ಬೆಲ್ಲ. ಈಗ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಕಾಯಿಸಿಟ್ಟಿರೋ ಅಂತ ನೀರು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ, ಇದು ತುಂಬ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ನೀರಾಗಿದ್ರೇ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಇದು ಬೆಲ್ಲ ಕರಗಬೇಕು, ಅಷ್ಟರಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ. ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇರಬೇಕು, ಮೀಡಿಯಂ ಫ್ಲೇಮಲ್ಲಿ. ಈಗ ದ್ರಾಕ್ಷಿಗೆ ಪ್ಯಾನ್ ಇಟ್ಕೊತ ಇದ್ದೀನಿ, ಒಂದು 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಅದಕ್ಕೆ ತುಪ್ಪ ಜಾಸ್ತಿ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ, ಮತ್ತೆ ನಾವು ಪಾಯಸ ಸರ್ವ್ ಮಾಡಬೇಕಾದ್ರೂ ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ತುಪ್ಪ ಕರಗಿದೆ, ಗೋಡಂಬಿ ಹಾಕೋತಾ ಇದ್ದೀನಿ. ಸ್ವಲ್ಪ
ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ದ್ರಾಕ್ಷಿ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಇದು ತಳ ಹಿಡಿಯುತ್ತೆ, ಸ್ವಲ್ಪ ಆವಾಗವಾಗ ತಿರುಕೊಡ್ತಾ ಇರಬೇಕು. ಆಫ್ ಮಾಡ್ಕೊಳ್ಳೋಣ. ಇದಾಗಿದೆ. ಇದು ಇದನ್ನ ರೆಡಿ ಆಗಿರೋಂತ ಪ್ಯಾಕ್ ಹಾಕೊಳ್ಳೋಣ. ನೋಡಿ, ಈಗ ಪೂರ್ತಿಯಾಗಿ ಬೆಂದಿದೆ, ಸಬ್ಬಕ್ಕಿನೂ ಬೆಂದಿದೆ. ಈ ಹಂತದಲ್ಲಿ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಬೇಸಷ್ಟೇನಿರಲ್ಲ. ಈಗ ಸರ್ವಿಂಗ್ ಬೌಲ್ ಹಾಕೊಳ್ಳೋಣ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ತಿಳಿಯಾಗಿರಬೇಕು. ಇದು ಸ್ವಲ್ಪ ಬಿಸಿ ಆರಿದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ರುಚಿಯಾದಂತಹ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.